ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಚಿತ್ರದುರ್ಗ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಅಭ್ಯರ್ಥಿಗಳು, ಶಿರಾ ತಾಲೂಕಿನಲ್ಲಿ ಎಷ್ಟು ಮತಗಟ್ಟೆಗಳು ಹಾಗೂ ಮತ ಹಾಕುವುದರ ಬಗ್ಗೆ ಸಹಾಯಕ ಚುನಾವಣಾಧಿಕಾರಿ ಪ್ರಸನ್ನ ಕುಮಾರ್ ಮಾಹಿತಿ ನೀಡಿದರು. ಶ್ರೀ ಟಿವಿ ಸಮಗ್ರ ವೀಕ್ಷಕರಿಗೆ ನಮಸ್ಕಾರಗಳು. ನನ್ನ ಹೆಸರು ಪ್ರಸನ್ನ ಕುಮಾರ್ ಅಭಿಕೆ. ಸಹಾಯಕ ಚುನಾವಣಾಧಿಕಾರಿಯಾಗಿ ಶಿರಾ ವಿಧಾನಸಭಾ ಸೆಗ್ಮೆಂಟ್ಗೆ ಚುನಾವಣಾ ಆಯೋಗದಿಂದ ನೇಮಕವಾಗಿದ್ದು, ಇವತ್ತಿನವರೆಗೂ ನಾವೆಲ್ಲ ಚುನಾವಣಾ ಪ್ರಕ್ರಿಯೆಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಹಾಗೂ ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಚುನಾವಣಾ ಪ್ರಕ್ರಿಯೆಯನ್ನು ಬಹಳ ಸುಸಜ್ಜಿತವಾಗಿ ನಡೆಸಿಕೊಂಡು ಬಂದಿದ್ದೇವೆ. 17/4/2019 ಎಲ್ಲ ಮತಗಟ್ಟೆಗಳಿಗೆ ನಮ್ಮ ಮತದಾನ ಸಿಬ್ಬಂದಿಯವರಿಗೆ ಸುಸಜ್ಜಿತವಾದ ಒಂದು ತರಬೇತಿಯನ್ನು ಕೊಟ್ಟುಬಿಟ್ಟು ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಅವರಿಗೆ ಎಲ್ಲ ರೀತಿಯ ಪ್ರಕ್ರಿಯೆಗಳ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನೀಡಿ, ಮಷಿನ್ಸ್ ಜೊತೆಗೆ ನಮ್ಮ ಚಿತ್ರದುರ್ಗ ಲೋಕಸಭಾ ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ 19 ಕ್ಯಾಂಡಿಡೇಟು ಪ್ಲಸ್ ಒಂದು ನೋಟಾ ಅಭ್ಯರ್ಥಿ ಇರೋದ್ರಿಂದ 20 ಕ್ಯಾಂಡಿಡೇಟ್ಗೆ 2 ಬಿಯು, 1 ವಿವಿಪ್ಯಾಟ್, 1 ಸಿಯು ಆಗಿ 267 ಮತಗಟ್ಟೆಗಳಿಗೆ ಎಲ್ಲ ಸಕಲ ಸಾಮಗ್ರಿಗಳನ್ನು ನಾವು ಕಳಿಸ್ಬಿಟ್ಟು ಸಿಬ್ಬಂದಿಯವರ ನೇಮಕ ಮಾಡಿ ಡಿಸ್ಪ್ಯಾಚ್ ಮಾಡಿದ್ದೀವಿ. ಈ ಒಂದು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ಜ್ಯೋತಿ ನಗರ ಶಿರಾದಲ್ಲಿ ಮಸ್ಟಿಂಗ್ ಸೆಂಟರ್ ಆಗಿಟ್ಟು ಇವತ್ತಿನ ದಿನ 55 ಬಸ್ಸುಗಳೆಲ್ಲ ಬಂದಿದ್ದಾವೆ, ಎಲ್ಲ ಡಿಸ್ಪ್ಯಾಚ್ ಆಗಿದ್ದಾವೆ. 22 ಸೆಕ್ಟರ್ ಆಫೀಸರ್ಸು, ನಾವು 267 ಮತಗಟ್ಟೆಗಳನ್ನು 22 ಸೆಕ್ಟರ್ ಆಗಿ ಡಿವೈಡ್ ಮಾಡಿಬಿಟ್ಟು 500 ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಿ ಅವರಿಗೆಲ್ಲ ಡಿಸ್ಪ್ಯಾಚ್ ಮಾಡಿದ್ದೀವಿ. ಎಲ್ಲ ನಮ್ಮ ಮಸ್ಟಿಂಗ್ ಸೆಂಟರಿಂದ ಡಿಸ್ಪ್ಯಾಚ್ ಆಗಿದ್ದಾರೆ. ಇನ್ನೇನು ಸಂಜೆ 6 ನಮಗೆ ಪೋಲಿಂಗ್ ಪಾರ್ಟಿ ರೀಚ್ ರಿಪೋರ್ಟ್ ಬರುತ್ತೆ. ಈ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲ ಜನತೆಯು ಭಾಗಿಯಾಗಿಬಿಟ್ಟು ಚುನಾವಣಾ ಪ್ರಕ್ರಿಯೆಯನ್ನು ನಾಳೆ ಬೆಳಿಗ್ಗೆ 6 ಒಂದು ಅಣುಕು ಮತದಾನ ಶುರುವಾಗಿ ನಂತರ 7 ಆಕ್ಚುವಲ್ ಪೋಲ್ ಶುರುವಾಗಿ ಸಂಜೆ 6 ಮತದಾನ ಪ್ರಕ್ರಿಯೆ ನಡೀತಾ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಲೋಪದೋಷಗಳು ಬರದಂಗೆ ಬಹಳ ಫ್ರೀ, ಫೇರ್ ಅಂಡ್ ಆಕ್ಸೆಸಬಲ್ ಎಲೆಕ್ಷನ್ಸ್ ಅಂತ ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಹೇಳಿದರೆ ಆ ಒಂದು ನಿರ್ದೇಶನದ ಮೇರೆಗೆ ನಾವೆಲ್ಲ ಜವಾಬ್ದಾರಿಯಿಂದ ಕೆಲಸ ಮಾಡಿ ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ಮುಗಿಸೋ ಒಂದು ಪ್ರಯತ್ನದಲ್ಲಿ ನಾವಿದ್ದೀವಿ. ಇಷ್ಟೇ ಹೇಳ್ತಾ 2 ಮಾತನ್ನು ಸರ್. ಓಟು ಏನು ಆಗ್ಬೋದು? ಕಾರ್ಡ್, ಐ ಡಿ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು. ವೋಟಿಂಗ್ ಮಾಡಲಿಕ್ಕೆ ಮತಗಟ್ಟೆಗಳಲ್ಲಿ ವೋಟಿಂಗ್ ಮಾಡಲಿಕ್ಕೆ ಮೊದಲನೇದಾಗಿ ಎಪಿಕ್ ಕಾರ್ಡ್ ಇರಬೇಕು. ಎಪಿಕ್ ಕಾರ್ಡ್ ಅಂದರೆ ಎಲೆಕ್ಟೋರಲ್ ಫೋಟೋ ಐಡೆಂಟಿಟಿ ಕಾರ್ಡ್. ಅದಲ್ಲದೇ ಇತ್ತೀಚೆಗೆ ಭಾರತ ಚುನಾವಣಾ ಆಯೋಗವರು ಒಂದು ನಿರ್ದೇಶನ ನೀಡಿದ್ದಾರೆ. ಎಪಿಕ್ ಕಾರ್ಡ್ ಅಲ್ಲದೇ 11 ಐಡೆಂಟಿ ಕಾರ್ಡ್ಗಳನ್ನು ಇಟ್ಕೊಂಡು ಅವರು ವೋಟಿಂಗ್ ಮಾಡ್ಬೋದು. ಅದರಲ್ಲಿ ಪಾಸ್ಪೋರ್ಟ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿ ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಂದ ಇಶ್ಯೂ ಆಗಿರ್ತಕ್ಕಂಥ ಎಂಪ್ಲಾಯ್ಮೆಂಟ್ ಕಾರ್ಡ್ ಆಗಿರ್ಬೋದು. ಇತರೆ 11 ಐಡಿ ಕಾರ್ಡ್ ಇಟ್ಕೊಂಡು ಅವ್ರು ವೋಟಿಂಗ್ ಮಾಡ್ಬೋದು. ಅದನ್ನು ವೆರಿಫೈ ಮಾಡ್ತಾರೆ. ಪ್ರತಿಯೊಂದು ಮತಗಟ್ಟೆಗಳಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ. ನಮ್ಮ 267 ಪೋಲಿಂಗ್ ಸ್ಟೇಷನ್ ಎರಡನ್ನ ನಾವು ಈ ಸಾರಿ ಸಖಿ ಅಂತ ಹೇಳ್ತೀವಿ. ನಾವು ಆ ಪಿಂಕ್ ಬೂತ್ ಅನ್ನೋ ಕಾನ್ಸೆಪ್ಟ್ ಅಂತ ತಂದಿದ್ದಾರೆ. ಸಖಿ ಮತಗಟ್ಟೆಗಳಂತ ಮಾಡಿದ್ದಾರೆ. ಸಿಟಿ ಲಿಮಿಟ್ಸ್ ಅಲ್ಲಿ 141 ಮತಗಟ್ಟೆ ಸಂಖ್ಯೆ 141 ಹಾಗೂ 165 ಸಖಿ ಮತಗಟ್ಟೆಗಳನ್ನು ನೇಮಕ ಮಾಡಿದ್ದಾರೆ. ಅದೇ ಮೇರೆಗೆ ನಾವಲ್ಲಿ ನಮ್ಮ ಏನು ಮಹಿಳಾ ಸಿಬ್ಬಂದಿ ಅಧಿಕಾರ ಮತದಾನ ಸಿಬ್ಬಂದಿ ಏನಿದ್ದಾರೆ ಅವರನ್ನೇ ಆಯ್ಕೆ ಮಾಡಿಬಿಟ್ಟು ಆ ಪೂರ್ಣ ಪ್ರಕ್ರಿಯೆಯನ್ನು ಮಹಿಳಾ ಸಿಬ್ಬಂದಿಯವರಿಂದನೇ ನಾವು ನಡೆಸಿಕೊಡ್ತೀವಿ. ಸಂತೆಪೇಟೆ ರಂಗನಾಥ ನಗರ. ನಮ್ಮ ತಾಲೂಕಲ್ಲಿ ಇವಾಗ ಇದು ಶಿರಾ ವಿಧಾನಸಭೆ ಸೆಗ್ಮೆಂಟ್ ಅಲ್ಲಿ 2 ಸಖಿ ಮತಗಟ್ಟೆಗಳನ್ನ ಚುನಾವಣಾ ಆಯೋಗ ನಿರ್ದೇಶನ ಕೊಟ್ಟಿದೆ. ಅದೇ ಪ್ರಕಾರವಾಗಿ ನಾವು ಮತಗಟ್ಟೆ ಸಂಖ್ಯೆ 141 ರಂಗನಾಥ್ ನಗರ ಹಾಗೂ 165 ಅಸರ್ ಮೊಹಲ್ಲಾ, ಎರಡೂ ಮತಗಟ್ಟೆಗಳನ್ನು ಆಯ್ಕೆ ಮಾಡಿದ್ದಾರೆ. ಇದಕ್ಕೆ ಮಹಿಳಾ ಒಂದು ಮತದಾನ ಸಿಬ್ಬಂದಿಯನ್ನೇ ನೇಮಕ ಮಾಡಿಬಿಟ್ಟು ಚುನಾವಣಾ ಪ್ರಕ್ರಿಯೆ ನಡೆಸಿಕೊಡೋಕ್ಕೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕಳೆದ ಈ ಮತದಾನ ಪ್ರಕ್ರಿಯೆಯು ಕಳೆದ 4 ತಿಂಗಳುಗಳಿಂದ ನಾವೆಲ್ಲ ಶುರು ಮಾಡಿದ್ದೇವೆ. ಇದರಲ್ಲಿ 18 ವರ್ಷ ಮೇಲ್ಪಟ್ಟವರು ಯಾವೊಬ್ಬ ಮತದಾರನೂ ಮತದಾನದಿಂದ ವಂಚಿತವಾಗಬಾರ್ದಂತ ಮುಂಜಾಗ್ರತೆಯನ್ನು ವಹಿಸಿಬಿಟ್ಟು ಎನ್ರೋಲ್ಮೆಂಟ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಎಲೆಕ್ಟ್ರಾನಿಕ್ ರೋಲ್ ಜನರೇಷನ್ ಆಗಿದೆ, ಈ ಫಾರ್ಮ್ 6 7 8 8 ಅಂತ ಹೇಳ್ತೀವಿ ನಾವು. ಅದೆಲ್ಲವನ್ನು ಭಾಳ ಹಳ್ಳಿವಾರು ವಿಲೇಜ್ ವೈಸು ನಾವೆಲ್ಲ ಇನ್ಫಾರ್ಮೇಷನ್ಸು BLOಗಳ ಮೂಲಕ ಕಲೆಕ್ಟ್ ಮಾಡಿಕೊಂಡು ಆನ್ಲೈನಲ್ಲಿ ಎಂಟ್ರಿ ಮಾಡಿಬಿಟ್ಟು ಎಲೆಕ್ಷನ್ ಕಮಿಷನಿಂದ ಅಪ್ರೂವಲ್ ತೊಗೊಂಡು ಪ್ರತಿಯೊಬ್ಬರಿಗೂ ವೋಟರ್ ಸ್ಲಿಪ್ ಅಂತ ಹೇಳ್ತೀವಿ ಅದು ಕೊಟ್ಬಿಟ್ಟು ನೆಕ್ಸ್ಟು ಐಡೆಂಟಿಟಿ ಕಾರ್ಡ್ ಕೂಡ ಇಶ್ಯೂ ಮಾಡಿದ್ವಿ. ಸೊ ಪ್ರತಿಯೊಬ್ಬರು ಈ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ಬಿಟ್ಟು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸ್ಬೇಕಲ್ಲಿ ಶ್ರಮ ಬೆಳೆಸ್ಬೇಕಂತ ನಾನು ಕೇಳ್ತೀನಿ. ಅದಲ್ಲದೇ ಈಗೇನು ಬೆಳಿಗ್ಗೆ ನಾಳೆ ಬೆಳಿಗ್ಗೆ ವೋಟಿಂಗ್ ಡೇ ಇದೆ ನಮ್ದು, 18 ಈ 2 ಹಂತದ
ಚುನಾವಣೆ ಆಗಿದ್ದು ಈ ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2019 ಇಡೀ ಭಾರತದಲ್ಲಿ ಎರಡನೇ ಹಂತದ ಚುನಾವಣೆ ನಮ್ಮ ಕರ್ನಾಟಕದ 14 ಜಿಲ್ಲೆಗಳಲ್ಲಿ ನಡೀತಾ ಇದೆ. ಅದರಲ್ಲಿ ಚಿತ್ರದುರ್ಗ ಮತ್ತು ತುಮಕೂರು ಎರಡು ಬರ್ತವೆ. ಅಡ್ಮಿನಿಸ್ಟ್ರೇಟಿವ್ ವೈಸ್ ನಾವು ತುಮಕೂರು ಜಿಲ್ಲೆಯಲ್ಲಿ ಬಂದ್ರೂ ಈ ಎಲೆಕ್ಷನ್ ಪರ್ಪಸ್ ಆಸ್ ಪರ್ ಡಿಲಿಮಿಟೇಷನ್ ಆಕ್ಟ್ ಚಿತ್ರದುರ್ಗ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರ್ತೀವಿ. ನಮ್ಮ ರಿಟರ್ನಿಂಗ್ ಆಫೀಸರ್ ಬಂದ್ಬಿಟ್ಟು ಚಿತ್ರದುರ್ಗ DC ಮೇಡಮ್, ತುಮಕೂರು ಅಡ್ಮಿನಿಸ್ಟ್ರೇಷನ್ ಬಂದು ತುಮಕೂರು DC ಸರ್. ಇವೆಲ್ಲ ಪ್ರಕ್ರಿಯೆ ಬೆಳಿಗ್ಗೆ 6 ಗಂಟೆಗೆ ಅಣುಕು ಮತದಾನ ಅಂತ ಹೇಳ್ತೀವಿ, ಮಾಕ್ ಪೋಲ್ ಅಂತ ಹೇಳ್ತೀವಿ. ಮಾಕ್ ಪೋಲ್ ಅಲ್ಲಿ ಅದರಲ್ಲಿ ಏಜೆಂಟ್ಸ್ ಪ್ರೆಸೆಂಟ್ ಇರಬೇಕು, ಪೊಲಿಟಿಕಲ್ ಏಜೆಂಟ್ಸ್ ಪ್ರೆಸೆಂಟ್ ಇರಬೇಕು. ಅವ್ರ ಎದುರುಗಡೆನೆ ಬೆಳಿಗ್ಗೆ 6 ಗಂಟೆಗೆ ಮಾಕ್ ಪೋಲ್ ಸ್ಟಾರ್ಟ್ ಮಾಡ್ತಾರೆ. ಮಾಕ್ ಪೋಲ್ ಅಲ್ಲಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೂ 50 ವೋಟ್ ಹಾಕ್ತಾರೆ. ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೂ ವೋಟ್ಗಳು ಹಾಕ್ಬಿಟ್ಟು ಟೋಟಲ್ ಆಗಿ 50 ವೋಟ್ ಬರಬೇಕು. ಆ 50 ವೋಟ್ಗಳು ಪೊಲಿಟಿಕಲ್ ಏಜೆಂಟ್ಸ್ ಮುಂದುಗಡೆ ಮುಂದೆ ಎಲ್ಲ ತೋರಿಸ್ಬಿಟ್ಟು ಯಾವ ಬಟನ್ಗೆ ವೋಟ್ ಹಾಕಿದರೆ ಅದೇ ಓಟು ಅಭ್ಯರ್ಥಿಗೆ ಹೋಗಿದೆ ಅಲ್ವಾ ಅಂತ ಮನವರಿಕೆ ಮಾಡ್ಕೊತಾರೆ. ಆ ಕನ್ಫರ್ಮೇಷನ್ಗೋಸ್ಕರ ಏನು ನಾವು VVPAT ಅಂತ ಹೇಳ್ತೀವಿ, ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್. ಯಾವ ಅಭ್ಯರ್ಥಿಗೆ ಒಂದು ಓಟನ್ನು ಹಾಕಿದ್ದಾನೆ ಅದೇ ಓಟು ಅವ್ರಿಗೆ ಹೋಗಿದೆನೋ ಇಲ್ವಾ ಅಂತ ಹೇಳ್ಬಿಟ್ಟು ಏನು ಎಲೆಕ್ಷನ್ ಕಮಿಷನ್ ಡಿಸಿಷನ್ ತೊಗೊಂಡು ಈ VVPAT ಅನ್ನು ಮಾಡಿದರೆ ಆ VVPAT ಕೂಡ ಇರುತ್ತೆ. ಸೊ 2 BU, ಒಂದು VVPAT ವೋಟಿಂಗ್ ಕಂಪಾರ್ಟ್ಮೆಂಟಲ್ಲಿ ಇರುತ್ತೆ, ಕಂಟ್ರೋಲ್ ಯೂನಿಟಲ್ಲಿ ವೋಟಿಂಗ್ ರೆಕಾರ್ಡ್ ಆಗುತ್ತೆ. ಇವೆಲ್ಲ ಎಲ್ಲ ಎಲ್ಲ ಟ್ರೈನಿಂಗು ನಾವು ಪೋಲಿಂಗ್ ಪಾರ್ಟಿ ಇರ್ಕೋತೀವಿ. ಅದೇ ರೀತಿಯಾಗಿ ಅವರು ಮನವರಿಕೆ ಮಾಡಿಕೊಂಡು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾರೊಬ್ಬರು ತಮ್ಮ ಮತದಾರವನ್ನು ವಂಚಿತರು ಯಾವುದೇ ಅವಶ್ಯಕ್ಕೆ ಒಳಗಾಗದೆ ಬಹಳ ಫ್ರೀ ಫೇರ್ ಅಂಡ್ ಅಕ್ಸೆಸಿಬಲ್ ಎಲೆಕ್ಷನ್ಸ್ ಮಾಡಬೇಕಾಗಿ ವಿನಂತಿ ಮಾಡ್ತೀವಿ. ಚುನಾವಣೆಗಾಗಿಯೇ ಇಲ್ಲಿ ವರ್ಗಾವಣೆ ಮಾಡಿದ್ವಿ, ಚುನಾವಣೆ ಮಾಡುವಂತ ನಾವು ವಾಪಸ್ ಹೋಗ್ತೀವಿ. ಈ ಶಿರಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 262 ಪೊಲೀಸ್ ಸ್ಟೇಷನ್, 267 ಪೊಲೀಸ್ ಸ್ಟೇಷನ್ಸ್ ಇದೆ. ಇದರಲ್ಲಿ ಕ್ರಿಟಿಕಲ್ 62, ವರ್ನಲಬಲ್ 6, ಸೆನ್ಸಿಟಿವ್ 77, 57 ಹೈಪರ್ ಸೆನ್ಸಿಟಿವ್, 434 ಪೊಲೀಸ್ ಸ್ಟೇಷನ್ಸ್ ಇದೆ. ಎಲ್ಲ ಪೊಲೀಸ್ ಸ್ಟೇಷನ್ಸ್ಗೂ ಇಂದು ಮಸ್ಟ್ರಿಂಗ್ ಆಗಿದೆ. ಎಲ್ಲ ಸಿಬ್ಬಂದಿಯವ್ರಿಗೂ ಮತಗಟ್ಟೆ ನಾಳೆ ಮತದಾನ ಇದೆ. 18/4/2019 ಮತದಾನ ಇರೋದ್ರಿಂದ ಎಲ್ಲ ಮತಗಟ್ಟೆ ಸಿಬ್ಬಂದಿಗಳು ತಮ್ಮ ಚುನಾವಣಾ ಸಾಮಗ್ರಿಗಳು EVM, DU, CU, VVPAT ಚುನಾವಣಾ ಸಾಮಗ್ರಿಗಳೊಂದಿಗೆ ಮತಗಟ್ಟೆ ತಲುಪಿದ್ದಾರೆ. ನಾಳೆ ಬೆಳಗ್ಗೆ 7ರಿಂದ ಮತದಾನ ಪ್ರಾರಂಭವಾಗುತ್ತೆ. ಸಂಜೆ 6 ಗಂಟೆಗೆ ಬೆಳಿಗ್ಗೆ 6-7ರಿಂದ ಸಂಜೆ 6ಕ್ಕೆ ಮತದಾನ ಮುಕ್ತಾಯವಾಗುತ್ತೆ. ಮತದಾನ ಯಶಸ್ವಿ ವ್ಯವಸ್ಥೆ ಅಂತ ಹೇಳಿ ನಾನು ಹೇಳಿ ಎಲ್ಲ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ TV, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ TV, ಇದು ಜನಪರ ಧ್ವನಿ.